ಡೆಪ್ಯೂಟಿ ಸ್ಪೀಕರ್ ಆನಂದ ಮಾಮನಿ ರಾಜೀನಾಮೆಯ ಬೆದರಿಕೆ ಹಾಕಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ತಿಳಿಸಿದ್ದಾರೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗೆ ಆನಂದ ಮಾಮನಿ ಹೇಳಿಕೆ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಸವದತ್ತಿ ಶಾಸಕ ಆನಂದ ಮಾಮನಿ. ತಮಗೆ ಸಚಿವ ಸ್ಥಾನ ಸಿಗದೆ ಹೋದರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬೆದರಿಕೆ ಹಾಕಿದ್ದಾರೆ. ಇನ್ನು ಲಿಸ್ಟ್ ಹಿಡಿದು ಬರ್ತಿದ್ದಾರೆ ಸಿಎಂ. ಅಧಿಕೃತವಾಗಿ ಯಾರಿಗೆ ಅವಕಾಶ ಅನ್ನೋದು ಗೊತ್ತಾಗಿಲ್ಲ, ಆದರೆ ಮುಹೂರ್ತ ಫಿಕ್ಸ್ ಆಗಿದೆ ಪ್ರಮಾಣ ವಚನಕ್ಕೆ. ಅಷ್ಟರಲ್ಲಾಗಲೇ ಭಿನ್ನ ಮತ ಸ್ಫೋಟ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಆನಂದ ಮಾಮನಿ ಕೊಟ್ಟಂತಹ ಹೇಳಿಕೆ, ತನಗೆ ಸಚಿವ ಸ್ಥಾನ ಸಿಗದಿದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಮಂತ್ರಿಗಿರಿಯ ನಿರೀಕ್ಷೆಯಲ್ಲಿರುವಂತಹ ಸವದತ್ತಿ ಶಾಸಕ ಆನಂದ ಮಾಮನಿ, ಸಚಿವ ಸ್ಥಾನ ಸಿಗದೆ ಹೋದರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ತಿಳಿಸಿದ. ರಾಜೀನಾಮೆಯ ಬೆದರಿಕೆಯೊಡ್ಡಿದ್ರು ಡೆಪ್ಯೂಟಿ ಸ್ಪೀಕರ್ ಆನಂದ ಮಾಮನ್. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಅವರು. ಬಹಳಷ್ಟು ಅಳೆದು ತೂಗಿ ಈ ಸಂಪುಟ ರಚನೆಯಾಗ್ತಾ ಇದೆ, ಆದರೆ ಅಷ್ಟಾಗಿಯೂ ಭಿನ್ನಮತ ಸ್ಫೋಟಗೊಳ್ಳೋದು ಫಿಕ್ಸ್ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗಾಗಲೇ ಅಂತಹ ಹೇಳಿಕೆ ಹೊರಬಿದ್ದಿದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಆನಂದ ಮಾಮನಿ ಕೊಟ್ಟಂತಹ ಹೇಳಿಕೆ ಸ್ಫೋಟಕ ಹೇಳಿಕೆ. ಸಚಿವ ಸ್ಥಾನ ಸಿಗದೆ ಹೋದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೂ ನಾನು ರಾಜೀನಾಮೆ ಕೊಡ್ತೀನಿ ಎಂದಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಎಸ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಆನಂದ ಮಾಮನಿ ಕೊಟ್ಟಂತ ಹೇಳಿಕೆ ಇದು. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್, ಸಚಿವ ಸ್ಥಾನ ಸಿಗಲೇಬೇಕು ಅನ್ನೋದು ನಿಮ್ಮ ಮಾತು. ಈಗ ಹೊರಬೀಳ್ತಾ ಇರೋ ಹೆಸರುಗಳು ಫೈನಲ್ ಆಗಿ ಹೊರಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೀರಾ, ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೌದು, ನಾನು ನೂರರಷ್ಟು ಮೂರು ಬಾರಿ ಶಾಸಕನಾಗಿ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿದ್ದೇನೆ. ಟಿವಿಯಲ್ಲಿ ನೋಡ್ತಾ ಇರೋದು, ದೂರದರ್ಶನ ಮುಖಾಂತರ ನೋಡ್ತಾ ಇರೋದು, ಗಲಿಬಿಲಿಗೊಳ್ತಕ್ಕಂತ ಇದೆ. ಕೆಲವು ಕಡೆ ಏನ್ ಹೇಳ್ತಾ ಇದಾರೆ, ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಒಂದ್ ಕಡೆ ಚೀಫ್ ಸೆಕ್ರೆಟರಿ ನಿಮ್ಮ ಜನರಿಗೆ ಎಷ್ಟು ಮಂದಿಗೆ ಇದು ಬೇಕಾಗಿದೆ, ಪಾಸ್ ಬೇಕಾಗಿದೆ ಅಂತ ಹೇಳ್ತಾರೆ. ಯಾವುದು ಅಧಿಕೃತವಾಗಿ ಸಿಗ್ತಾ ಇಲ್ಲ. ನಾನು ಮೂರು ಬಾರಿ ಶಾಸಕನಾಗಿ ಪಕ್ಷ ನಿಷ್ಠೆ, ಪರಿವಾರ ನಿಷ್ಠೆ, ಸಂಘ ನಿಷ್ಠೆ ಎಲ್ಲದರಿಂದ ನನಗೆ ಸಚಿವ ಸ್ಥಾನ ಒಂದ್ ವೇಳೆ ಸಿಗದೇ ಇದ್ರೆ ನಾನು ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರ ಸೌಲಭ್ಯಗಳನ್ನ ಎಲ್ಲವನ್ನೂ ಬಿಟ್ಟು ಶಾಸಕನಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಕ್ಷೇತ್ರದ ಜನರ ಸೇವೆಗಾಗಿ ನಾನು ಸದಾ ಸಿದ್ಧ ಇದ್ದೇನೆ. ಸರ್, ಅಂದ್ರೆ ಅಸಮಾಧಾನ ಈಗಲೇ ನಿಮ್ಮ ಮಾತುಗಳಲ್ಲಿ ಕಂಡು ಬರ್ತಾ ಇದೆ, ಇದ್ರ ಬಗ್ಗೆ ಯಾರತ್ರ ಅಸಮಾಧಾನ ಇಲ್ಲ. ಅಸಮಾಧಾನ ಪ್ರಶ್ನೆ ಬೇರೆ, ಅಸಮಾಧಾನ ನಿರೀಕ್ಷೆ ಖಂಡಿತ ಇರುತ್ತೆ. ನನ್ನ ನಿರೀಕ್ಷೆ ಖಂಡಿತ ಇರುತ್ತೆ, ಆಸೆ ಸ್ವಾಭಾವಿಕ. ಖಂಡಿತ, ನಾನು ಮೂರು ಬಾರಿ ಶಾಸಕ ಸರ್. ಹೌದು 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 ಹೌದು. ಮತ್ತೆ ಎಷ್ಟು ಜನ ಎಷ್ಟು ದಿನ ಅಂತ ನಾವು ಎಲ್ಲರನ್ನೂ ನೋಡ್ತಾ ಇರೋದು. ನಾನು ಮೂರು ಬಾರಿ ಶಾಸಕ ಮತ್ತು ಒಳ್ಳೆ ರೀತಿ ನಾನು ನನ್ನ ಕುಟುಂಬದಲ್ಲಿ 8 ಚುನಾವಣೆಯಲ್ಲಿ 6 ಚುನಾವಣೆಯಲ್ಲಿ ಗೆದ್ದಿದ್ದೇವೆ. ನಾನು ಮೂರು ಬಾರಿ 2008, 2013, 2018 ಸತತವಾಗಿ ಗೆದ್ದಿದ್ದೇನೆ. ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಒಂದ್ ವೇಳೆ ಮಂತ್ರಿ ಪದವಿ ಸಿಗದೇ ಇದ್ರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯನಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಬದ್ಧನಾಗಿರ್ತೇನೆ. ಸರ್, ಇದ್ರ ಬಗ್ಗೆ ಯಾರತ್ರಾದ್ರೂ ಈ ಹಿಂದೆ ಮಾತಾಡಿದ್ರ? ಎಲ್ಲ ಪ್ರಮುಖರ ಹತ್ರ, ಪರಿವಾರದ ಹತ್ರ, ಹೈಕಮಾಂಡ್ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಯಡಿಯೂರಪ್ಪನವ್ರ ಹತ್ರ ಎಲ್ಲರ ಜೊತೆ ನಾನು ಮಾತಾಡಿದ್ದೇನೆ ಈಗಾಗಲೇ. ಅವರಿಂದ ಭರವಸೆ ಏನಾದ್ರೂ ಸಿಕ್ಕಿತ್ತಾ ಸರ್? ಸಿಕ್ಕಿದ್ದ ಆಗ್ಲಿ, ಒಳ್ಳೇದಾಗ್ಲಿ, ಆಗ್ಬಹುದು ಅಂತ ಹೇಳಿದ್ರು. ಆಶಾಭಾವನೆಯೊಳಗಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.